ಬಿ ಎಂ ಐ ಸಿ ಪಿ ಎಪ್ರೂವ್ಡ್ ಲೇವರ್ ಸರ್ ಬಿಎಂ ಆರ್ ಡಿ ಬಿಎಂ ಐ ಸಿ ಪಿ ಎ ಗ್ರೇಟ್ ಸರ್ ಲೋನ್ ಆಗುತ್ತೆ ಸರ್ ಏಯ್ಟಿ ಪರ್ಸೆಂಟ್ ಲೋನ್ ಆಗುತ್ತೆ ಇಲ್ಲಿ ನಮ್ಮ ಹತ್ರ ಬಂದು ಯಾರೇ ಸೈಟ್ ತಗೊಂಡ್ರು ಕೂಡ ಸರ್ ಮಿನಿಮಮ್ ಒಂದು ವರ್ಷದಲ್ಲಿ ಸರ್ ತೌಸಂಡ್ ರುಪೀಸ್ ಅಪ್ರಿಸಿಯೇಷನ್ ಎಕ್ಸ್ಪೆಕ್ಟ್ ಮಾಡಬಹುದು ಅವ್ರ ಮನೆ ಕಟ್ಟಲಿ ಕಟ್ಲಿ ಇರಲಿ ಸರ್ ರೇಟ್ ಬಂದು ನಾವು ಎರಡ್ ಸಾವಿರದ ಒಂಬೈನೂರು ರೂಪಾಯಿ ಕೊಟ್ ಮಾಡ್ತಿದ್ವಿ ಫರ್ ಸ್ಕ್ವೇರ್ ಫೀಟ್ ಎರಡ್ ಸಾವಿರದ ಒಂಬೈನೂರು ಹಾ ಇರೀ ನಮಸ್ಕಾರ ನಾನು ನಿಮ್ಮ ಎಂ ಬಿ ಪಿ ಮಾತಾಡ್ತಾ ಮತ್ತೊಮ್ಮೆ ಎಂ ಬಿ ಪಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಬೆಂಗಳೂರಿನ ಮೈಸೂರು ರೋಡ್ ಕುಂಬ್ಳಗೋಡುಗೆ ಹತ್ರ ಆಗಿರ್ತಕ್ಕಂಥ ಶ್ರೀನಿಧಿ ಲೇಔಟಿಗೆ ಬಂದಿದ್ದೀನಿ ಈ ಶ್ರೀನಿಧಿ ಲೇಔಟ್ ಅಲ್ಲಿ ಆಲ್ರೆಡಿ ಎರಡು ವಿಡಿಯೋ ಮಾಡಿದೀನಿ ಇದು ಮೂರನೇ ವಿಡಿಯೋ ಒಂದನೇ ವಿಡಿಯೋ ಕಂಪೇರ್ ಮಾಡಿದ್ರೆ ಡೆವಲಪ್ಮೆಂಟ್ ಎರಡನೇ ವಿಡಿಯೋದಲ್ಲಿ ಸ್ವಲ್ಪ ಜಾಸ್ತಿ ಇತ್ತು ಎರಡನೇ ವಿಡಿಯೋ ಕಂಪೇರ್ ಮಾಡಿದ್ರೆ ಈ ಮೂರನೇ ವಿಡಿಯೋದಲ್ಲಿ ಏನೆಲ್ಲ ಅಮ್ಯುನಿಟೀಸ್ ಜಾಸ್ತಿ ಕೊಟ್ಟಿದ್ದಾರೆ ಏನೆಲ್ಲ ರೆಡಿ ಆಗಿದೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಶ್ರೀನಿಧಿ ಲೇಔಟ್ ಅಲ್ಲಿ ಸುಮಾರು ಏಳು ಎಕರೆ ಆರು ಗುಂಟೆಲ್ ಮಾಡಿರ್ತಕ್ಕಂಥ ಲೇಔಟ್ ಇದರಲ್ಲಿ ಎಷ್ಟು ಸೈಡ್ಸ್ ಇದೆ ಖಾತಾ ಯಾವ್ದಿದೆ ಮತ್ತೆ ಲೋನ್ ಆಗುತ್ತಾ ಏನು ಪ್ರತಿಯೊಂದು ಡೀಟೇಲ್ಸ್ ನ ತಿಳಿಸ್ಕೊಡೋದಕ್ಕೆ ಶ್ರೀನಿಧಿ ವೆಂಚರ್ಸ್ ಕಡೆಯಿಂದ ಧರ್ಮ ಸರ್ ನಮ್ ಜೊತೆ ಇದಾರೆ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಸರ್ ಸೂಪರ್ ಸರ್ ಚೆನ್ನಾಗಿದ್ದೀರಾ ಮತ್ತೆ ಮೂರನೇ ವಿಡಿಯೋ ಮಾಡ್ತಾ ಇದೀವಿ ಅಲ್ವಾ ಸೊ ಎಗೇನ್ ಹೊಸಬ್ರು ನೋಡ್ತಾ ಇದಾರೆ ಆಲ್ರೆಡಿ ಅಳಬ್ರಿಗೆ ಗೊತ್ತು ಶ್ರೀನಿ ದಿಲ್ಲೆ ಹೋಟೆಲ್ ಎಷ್ಟು ಸರಿ ತೋರಿಸ್ತೀಯಪ್ಪ ಇದನ್ನ ಆಲ್ರೆಡಿ ಮೂರನೇ ಸರಿ ತೋರಿಸ್ತಾ ಇದೆಯಾ ಅಂತ ಅನ್ಕೋತಾ ಇರ್ತಾರೆ ಬಟ್ ಕಂಪೇರ್ ಟು ಪಾಸ್ಟ್ ಟೂ ಡೇಸ್ ಟೂ ವಿಡಿಯೋಸ್ ಗೆ ತುಂಬಾ ಡೆವಲಪ್ಮೆಂಟ್ಸ್ ನೋಡ್ತೀರಾ ಸರ್ ಅಂತ ನೀವು ಹೇಳಿದ್ರಿ ಅಲ್ವಾ ಸೊ ಓಕೆ ನೂರ ಹದಿಮೂರು ಸೈಟ್ಸ್ ಇರ್ತಕ್ಕಂತ ಲೇಔಟ್ ಈ ಎರಡು ವಿಡಿಯೋ ಆಲ್ರೆಡಿ ಎಷ್ಟು ಸೋಲ್ಡ್ ಆಯ್ತು ಎಷ್ಟು ಬುಕ್ ಆಗಿದೆ ಆಲ್ರೆಡಿ ಸರ್ ನೀವು ಎರಡು ವಿಡಿಯೋ ಆಲ್ಮೋಸ್ಟ್ ಅರವತ್ತು ಸೈಟ್ ಕಂಪ್ಲೀಟ್ ಆಗಿದೆ ಸರ್ ಇನ್ನ ಒಂದು ನಲ್ವತ್ತರಿಂದ ಐವತ್ತು ಸೈಟ್ ಇದೆ ಸರ್ ನಲ್ವತ್ತರಿಂದ ಐವತ್ತು ಸೈಟ್ ಗಳು ಮಾತ್ರ ಬಾಕಿ ಸರ್ ಉಳಿದಿರ್ತಕ್ಕಂಥ ಅದು ಯಾವ ಯಾವ ಡೈಮೆನ್ಷನ್ ಯಾವ ಫೇಸಿಂಗ್ ಸಿಗ್ಬೋದು ಇನ್ನು ತರ್ಟಿ ಫಾರ್ಟಿ ಅಲ್ಲಿ ಇದೆ ತರ್ಟಿ ಫಿಫ್ಟಿ ಅಲ್ಲಿ ಇದೆ ಫೇಸಿಂಗ್ ಬಂದ್ರೆ ನಿಮಗೆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ನಾಲ್ಕು ಸಿಗುತ್ತೆ ಒಳ್ಳೆ ಕ್ವಾಲಿಟಿ ಡೈಮೆನ್ಶನ್ ಇರತಕ್ಕಂಥದ್ದು ಕ್ವಾಲಿಟಿ ಫೇಸಿಂಗ್ ಅಲ್ಲಿ ಇರ್ತಕ್ಕಂಥದ್ದು ಎಲ್ಲ ತರ ಇರ್ತಕ್ಕ ಏನ್ ಇಷ್ಟಪಡ್ತೀವಿ ಆ ತರನೇ ಇದೆಯಾ ಬ್ಯಾಲೆನ್ಸ್ ಎಲ್ಲ ಸೂಪರ್ ಸೈಟ್ ಸರ್ ಇನ್ನು ನಿಮಗೆ ಒಂದು ಮೂವತ್ತು ಸೈಟ್ ತುಂಬಾ ಚೆನ್ನಾಗಿರೋ ಸೈಟ್ ಗಳು ಇದೆ ಮೂವತ್ತು ಸೈಟ್ ಸೈಟ್ ಯಾರು ಈ ಕಡೆ ಹುಡುಕ್ತಾ ಇರ್ತಾರೆ ಕುಂಬಳಗೋಡ್ ಸರೌಂಡಿಂಗ್ ಅಲ್ಲಿ ಯಾರು ಸೈಟ್ ಗಳು ಹುಡುಕ್ತಾ ಇರ್ತಾರೆ ಅಥವಾ ಇನ್ವೆಸ್ಟ್ಮೆಂಟ್ ಆಗಲಿ ಮನೆ ಕಟ್ಟಕ್ಕಾಗಲಿ ತುಂಬಾ ಸೂಪರ್ ಸೈಟ್ ಇನ್ನೂ ಮೂವತ್ತು ಸೈಟ್ ಗಳು ಇದಾವೆ ಸರ್ ಆದಷ್ಟು ಬೇಗ ಈ ಸರೌಂಡಿಗೆ ಹುಡುಕ್ತಿರೋರು ಬೇಗ ಬಂದು ಬುಕ್ ಮಾಡ್ಕೊಂಡ್ರೆ ಒಳ್ಳೇದು ಹೌದಾ ಹಾಂ ಓಕೆ ಇದು ಯಾವ ಖಾತಾ ಏನ್ ಬರುತ್ತೆ ಸರ್ ಇದು ಈ ಲೇಔಟ್ ಸರ್ ಸರ್ ಇದು ಇಂಡಿವಿಜುವಲ್ ಈ ಖಾತಾ ಸರ್ ನೈನು ಲೆವೆನ್ ಎ ಖಾತಾ ಬರುತ್ತೆ ಬಿ ಎಂ ಐಸಿಪಿಎಂಡ್ ರೇರಾ ಅಪ್ರೂವ್ಡ್ ಲೇಔಟ್ ಬಿ ಎಂ ಐಸಿಪಿಎ ರೇರಾ ಅಪ್ರೂವ್ಡ್ ಲೇ ರೇರಾ ಅಲ್ವ ಲೇಔಟ್ ಸರ್ ಸೊ ಈಗ ನಾವು ಬಿ ಎಂ ಅಡಿ ಅನ್ನೋದನ್ನ ಗ್ರೇಟ್ ಅಂತ ಜನರು ಕೆಲವರು ನೋಡ್ತಾ ಇರ್ತಾರೆ ಬಿ ಎಂ ಐಸಿಪಿಎಗು ಮತ್ತೆ ಬಿ ಎಮ್ ಅಡಿಯಾಗು ಏನ್ ವ್ಯತ್ಯಾಸ ಸರ್ ಬಿ ಎಂ ಆಡಿಗಿಂತ ಬಿ ಎಂ ಐಸಿಪಿಎ ನೇ ಗ್ರೇಟ್ ಸರ್ ಯಾಕೆಂದ್ರೆ ಸರ್ ಬಿ ಎಮ್ ಆಡಿಎ ಎಲ್ ಬಂದು ನಿಮಗೆ ತರ್ಟಿ ಫೀಟ್ ರೋಡ್ ಬರುತ್ತೆ ಬಿ ಎಮ್ ಐ ಸಿಪಿ ಎಲ್ ಬಂದು

ಸಮಥಿಂಗ್ ಖಾತ ನೇಮು ನಂಬರ್ ಸರ್ ಖಾತಾ ಬಂದು ಈ ಖಾತಾ ನೈನ್ ನೈನು ಲೆವೆನ್ ಎ ಬರುತ್ತೆ ಖಾತಾ ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ ಯಾರೆಲ್ಲ ಬಿ ಎಂ ಆರ್ ಡಿ ಎ ಬೇಕು ಅಂತ ಇರೋ ಅಂತವ್ರಿಗೆ ಬಿ ಎಂ ಐ ಸಿ ಪಿ ಅದಕ್ಕಿಂತ ಒಂದು ಲೆವೆಲ್ ನೆಕ್ಸ್ಟ್ ಲೆವೆಲ್ ಇರತಕ್ಕ ಮೈಸೂರು ರೋಡ್ ಅಲ್ಲಿ ನಿಮ್ಗೆ ಬಿ ಎಂ ಐ ಸಿ ಪಿ ಅಪ್ರೂವ್ಡ್ ಇರ್ತಕ್ಕಂಥ ಶ್ರೀನಿಧಿ ಲೇಔಟ್ ಅಲ್ಲಿ ಇನ್ನೂ ಸೈಟ್ ಗಳು ಬ್ಯಾಲೆನ್ಸ್ ಇದೆ ಯಾರೆಲ್ಲ ಸೈಟ್ಗಳು ತಗೋಬೇಕು ಇಲ್ಲಿ ಅಂತಕ್ಕಂಥವ್ರಿಗೆ ಅರೌಂಡ್ ಒಂದು ತರ್ಟಿ ಸೈಟ್ಸ್ ಇದೆ ಸೈಟ್ಸ್ ಸೂಪರ್ ಸೈಟ್ಸ್ ಆ ಆತರ

ಓಕೆ ಈ ಲೇಔಟಲ್ಲಿ ಅಮ್ಯುನಿಟೀಸ್ ಅಂತ ಬಂದರೆ ಏನೆಲ್ಲ ಕೊಟ್ಟಿದ್ದೀರಾ ಸರ್ ಸರ್ ಇವತ್ತಿನ ವಿಡಿಯೋದಲ್ಲಿ ಸರ್ ಆಲ್ಮೋಸ್ಟ್ ನಿಮಗೆ ಕಾಣಿಸ್ತಾ ಇದೆ ನೋಡ್ರಿ ಆಲ್ಮೋಸ್ಟ್ ಡೆವಲಪ್ಮೆಂಟ್ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಈಗ ನೀವು ಲಾಸ್ಟ್ ವಿಡಿಯೋ ನೋಡಿದರೆ ಈ ವಿಡಿಯೋದಲ್ಲಿ ಸರ್ ಲಾಸ್ಟ್ ವಿಡಿಯೋದಲ್ಲಿ ಮೆಟ್ಲಿಂಗ್ ಆಗಿತ್ತು ಈ ವಿಡಿಯೋದಲ್ಲಿ ಆಲ್ಮೋಸ್ಟ್ ಆರ್ ಕಂಪ್ಲೀಟ್ ಆಗಿದೆ ಎಷ್ಟು ಫೀಟ್ ಇತ್ತಾರು ಸರ್ ಎಷ್ಟು ಫೀಟ್ ರೋಡ್ ಸರ್ ಟಾರ್ ರೋಡ್ ಬಂದು ತರ್ಟಿ ತ್ರೀ ಫೀಟ್ ಟಾರ್ವೋಡ್ ಅಡಿ ಟಾರ್ ರೋಡ್ ಅಡಿಯಲ್ಲಿ ಒಂದೂವರೆ ಫುಟ್ಪಾತ್ ಅಲ್ಲಿ ನಿಮಗೆ ಕರ್ಪಲ್ ಹಾಕಿದೀವಿ ಇನ್ನ ಇಂಟರ್ ಲಾಕಿಂಗ್ ಟೈಲ್ಸ್ ಒಂದು ಇದೆ ಸರ್ ಇಂಟರ್ ಲಾಕಿಂಗ್ ಟೈಲ್ಸ್ ಮತ್ತೆ ಟ್ರೀ ಗಾರ್ಡ್ ಟ್ರೀ ಗಾರ್ಡ್ ಇಂಟರ್ ಲಾಕಿಂಗ್ ಟೈಲ್ಸ್ ಮತ್ತೆ ಟ್ರೀ ಗಾರ್ಡ್ ಮಾತ್ರ ಪೆಂಡಿಂಗ್ ಇದೆ ಅದ್ ಬಿಟ್ರೆ ನಿಮ್ಗೆ ಅಂಡರ್ ಗ್ರೌಂಡ್ ಕೇಬ್ಲಿಂಗ್ ಆಗಲಿ ಮತ್ತೆ ಸ್ಟ್ರೀಟ್ ಲೈಟ್ ಮತ್ತೆ ಓವರ್ ಟ್ಯಾಂಕ್ ಆರ್ಚು ಆಲ್ಮೋಸ್ಟ್ ನಾಲ್ಕು ಪಾರ್ಕ್ ಗಳು ಬರ್ತದೆ ಸರ್ ನಾಲ್ಕು ಪಾರ್ಕ್ ನಾಲ್ಕು ಪಾರ್ಕ್ ಗಳು ಬರ್ತದೆ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಬರುತ್ತೆ ಮತ್ತೆ ಸಿ ಎ ಜಾಗ ಬಿಟ್ಟಿದೀವಿ ಮತ್ತೆ ಅದ್ ಬಿಟ್ರೆ ನಿಮ್ಗೆ ಎಸ್ ಟಿ ಪಿ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಸರ್ ಎಸ್ ಟಿ ಪಿ ಕೂಡ ಕಂಪ್ಲೀಟ್ ಆಗ್ಬಿಟ್ಟಿದೆ ಆಲ್ಮೋಸ್ಟ್ ನೀವು ಡೆವಲಪ್ಮೆಂಟ್ ಆಲ್ಮೋಸ್ಟ್ ಸರ್ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಡೆವಲಪ್ಮೆಂಟ್ ಕಂಪ್ಲೀಟ್ ಆಗಿದೆ ಈಗ ನಿಮ್ ಲೇಔಟ್ಲ್ ಅಮ್ಯುನಿಟೀಸ್ ಬಂದ್ರೆ ಇಷ್ಟೆಲ್ಲ ಕೊಟ್ಟಿದೀರಾ ಅಲ್ವಾ ಸರ್ ಆಲ್ಮೋಸ್ಟ್ ಸೈಟ್ ನಂಬರ್ ಕೂಡ ರೆಡಿ ಇದೆ ಸೈಟ್ ಮಾರ್ಕೇಶನ್ ಕೂಡ ಆಗಿದೆ ಹೌದು ಸರ್ ವಾಟರ್ ಎಲ್ಲ ಸರ್ ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಕೊಟ್ಟಿದೀವಿ ನೋಡ್ರಿ ಇಂಡಿವಿಜುವಲ್ ಪ್ರತಿ ಸೈಟ್ ಕೂಡ ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಇದೆ ಅದ್ಬಿಟ್ರೆ ನಿಮ್ಗೆ ಮಾರ್ಕಿಂಗ್ ಕೂಡ ಆಗಿದೆ ಪ್ರತಿ ಸೈಡ್ ಕೂಡ ನಾಲ್ಕು ಬೌಂಡ್ರಿ ಮಾರ್ಕಿಂಗ್ ಕೂಡ ಆಗಿದೆ ಅದ್ಬಿಟ್ರೆ ನಿಮ್ಗೆ ಇಂಡಿವಿಜುವಲ್ ಎಲೆಕ್ಟ್ರಿಸಿಟಿ ಇಂಡಿವಿಜುವಲ್ ಇಂಡಿವಿಜುಲ್ ಎಲೆಕ್ಟ್ರಿಸಿಟಿ ಕೂಡ ಕನೆಕ್ಷನ್ ಪ್ರತಿ ಒಂದು ಸೈಟ್ಗೆ ಸರ್ ಇಂಡಿವಿಜುವಲ್ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೂಡ ಒಂದು ಸೈಟ್ಗೂ ಕೊಟ್ಟಿದ್ವಿ ಬಿಟ್ಟರೆ ನೋಡಿ ಸರ್ ಬಾಕ್ಸ್ ಟೈಪ್ ಇದು ಸಿಮೆಂಟ್ ಮೋಲ್ಡೆಡ್ ಡ್ರೈನೇಜ್ ಸರ್ ಇದು ಲಾಸ್ಟ್ ವಿಡಿಯೋದಲ್ಲೂ ತೋರಿಸಿರ್ತೀರಾ ತೋರಿಸಿರ್ತೀರ ಸಿಮೆಂಟ್ ಮೋಲ್ಡೆಡ್ ಡ್ರೈನೇಜು ಎಲ್ಲ ಕ್ವಾಲಿಟಿ ವರ್ಕ್ ಸರ್ ಹಾ ಎಲ್ಲ ಪ್ರತಿ ಒಂದು ಕೂಡ ಒನ್ ಟು ಒನ್ ನಿಂತು ಮಾಡ್ಸಿರೋದು ಕ್ವಾಲಿಟಿ ವರ್ಕ್ ಮಾಡಿದ್ವಿ ಸ್ಟ್ರೀಟ್ ಲೈಟ್ಸ್ ಸ್ಟ್ರೀಟ್ ಲೈಟ್ ಎಲ್ಲ ಕೊಟ್ಟಿದ್ವಿ ಸರ್ ಸ್ಟ್ರೀಟ್ ಲೈಟ್ಸ್ ಕೊಟ್ಟಿದ್ದೀವಿ ಇದು ಅಂಡರ್ ಗ್ರೌಂಡ್ ಕೇಬ್ಲಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಅಂತೂ ಏನು ಮಾತಾಡೋಂಗಿಲ್ಲ ಸರ್ ಮತ್ತೆ ಯಾರೇ ತಗೊಂಡ್ರೂ ಕೂಡ ಸರ್ ಇಲ್ಲಿ ನಮ್ಮ ಹತ್ರ ಬಂದು ಯಾರೇ ಸೈಟ್ ತಗೊಂಡ್ರೂ ಕೂಡ ಸರ್ ಮಿನಿಮಮ್ ಇನ್ನ ಒಂದು ವರ್ಷದಲ್ಲಿ ಸರ್ ತೌಸಂಡ್ ರುಪೀಸ್ ಅಪ್ರಿಸೇಷನ್ ಎಕ್ಸ್ಪೆಕ್ಟ್ ಮಾಡಬಹುದು ಅವ್ರು ಮನೆ ಕಟ್ಟಲಿ ಕಟ್ತಾನೇ ಇರಲಿ ಅವ್ರು ಇನ್ವೆಸ್ಟ್ ಅವ್ರು ಮಾಡಿರೋ ಇನ್ವೆಸ್ಟ್ಮೆಂಟಿಗೆ ಒಂದು ಸಾವಿರ ರೂಪಾಯಿ ಅಪ್ರಿಸೇನ್ ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಅಲ್ವಾ ಒಂದು ವರ್ಷದಲ್ಲಿ ಸರ್ ಬಿ ಒಂದೇ ವರ್ಷದಲ್ಲಿ ಅಪ್ರೂವ್ಡ್ ಬಿ ಎಮ್ ಐ ಸರ್ ನೈನ್ ಲೆವೆನ್ ಬಾರಿ ಎ ಹೌದು ಸರ್ ಅಲ್ವಾ ಹೌದು ಸರ್ ಓಕೆ ಈಗ ಇಷ್ಟೆಲ್ಲ ಅಮ್ಯುನಿಟಿ ಕೊಟ್ಟಿದ್ರೆ ಎಷ್ಟು ಲೀಟರ್ ಸರ್ ಒಂದೂವರೆ ಲಕ್ಷ ಲೀಟರ್ ಕೆಪಾಸಿಟಿ ಲಕ್ಷ ಲೀಟರ್ ಕೆಪಾಸಿಟಿ ಹೌದು ಸರ್ ಗೇಟೆಡ್ ಕಮ್ಯುನಿಟಿ ಸರ್ ಪಾರ್ಕ್ ಎಷ್ಟು ಕೊಟ್ಟಿದ್ದೀನಿ ಅಂದ್ರೆ ಸರ್ ಪಾರ್ಕ್ ನಾಲ್ಕು ಪಾರ್ಕ್ ಇದೆ ಸರ್ ಇಲ್ಲಿ ನಾಲ್ಕು ಪಾರ್ಕ್ ಇದೆ ಸರ್ ಅಲ್ಲಿ ನೋಡಿ ಸರ್ ಅಲ್ಲೂ ಅಲ್ಲಿ ಮೂರು ಪಾರ್ಕ್ ಇದೆ ಇಲ್ಲಿ ಒಂದು ಪಾರ್ಕ್ ಇದೆ ಎಂಟ್ರೆನ್ಸ್ ಅಲ್ಲಿ ಪಾರ್ಕ್ ಇದೆ ಮತ್ತೆ ಜಿಲ್ಲಾ ಪ್ಲೇ ಏರಿಯಾ ಕೂಡ ಅಲ್ಲೇ ಮಾಡ್ತಾ ಇದೀವಿ ಅದೊಂದು ಅದೊಂದು ಆಗಿದೆ ಸರ್ ಆಲ್ಮೋಸ್ಟ್ ಡೆವಲಪ್ಮೆಂಟ್ ಎಲ್ಲ ನಡೀತದೆ ಟೆನ್ ಪರ್ಸೆಂಟ್ ಇದೆ ಇನ್ನೊಂದು ಮ್ಯಾಕ್ಸಿಮಮ್ ಅಂದ್ರೆ ಸರ್ ಒಂದು ಫಿಫ್ಟೀನ್ ಡೇಸ್ ಡೆವಲಪ್ಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಆಗುತ್ತೆ ಇನ್ನೊಂದು ವೀಡಿಯೋ ಮಾಡೋಣ ಮೂರು ವೀಡಿಯೋ ಮಾಡಿದೀವಿ ಅಂತ ಇನ್ನೊಂದು ವೀಡಿಯೋ ಮಾಡೋದಕ್ಕೆ ಆಲ್ಮೋಸ್ಟ್ ಈ ವಿಡಿಯೋದಲ್ಲಿ ನಮ್ದು ಕಂಪ್ಲೀಟ್ ಆಗುತ್ತೆ ಸರ್ ಕಂಪ್ಲೀಟ್ ಆದ್ಮೇಲೆ ರಿಷನ್ ಆಗಿರ್ತಕ್ಕಂಥದ್ದೆ ಶ್ರೀನಿಧಿ ವೆಂಚರ್ಸ್ ಕಡೆಯಿಂದ ಯಾವ ತರ ಎಲ್ಲ ಲೇಔಟ್ ಕೊಟ್ಟಿದ್ದಾರೆ ಕ್ವಾಲಿಟಿ ಇದೆ ತೋರಿಸೋದಕ್ಕೆ ಒಂದು ಅಪ್ರಿಶಿಯೇಷನ್ ಆಗಿರುತ್ತೆ ಮತ್ತ ನಮ್ಮ ಹತ್ರ ತಗೊಂಡಿರೋರು ಸರ್ ಈಗ ಆಲ್ಮೋಸ್ಟ್ ಜನ ಈಗ ಬುಕ್ ಮಾಡಿರೋದ್ರಲ್ಲಿ ಮಿನಿಮಮ್ ಅಂದ್ರೆ ಸರ್ ನನಗನ್ಸಿದ ಅನ್ಸಿದ ಮಟ್ಟಿಗೆ ಮಾರ್ಚ್ ಅಥವಾ ಏಪ್ರಿಲ್ ಅಲ್ಲಿ ಮಿನಿಮಮ್ ಅಂದ್ರೆ ಒಂದು ಏಳರಿಂದ ಎಂಟು ಮನೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಸರ್ ಹೌದು ಸರ್ ಮನೆಗಳು ಸ್ಟಾರ್ಟ್ ಆಯ್ತು ಅಂದ್ರೆ ಆಟೋಮೆಟಿಕ್ ಆಪರೇಷನ್ ಆಗುತ್ತೆ ಹಂಗಾಗಿ ನಿಮ್ಗೆ ಇಮಿಡಿಯೇಟ್ ಮನೆ ಕಟ್ಟೋರ್ಗೂ ಕೂಡ ಪ್ರಾಫಿಟ್ ಇಲ್ಲಿ ಈಗ ನಿಯರೆಸ್ಟ್ ಅಲ್ಲಿ ಸರ್ ವಿಜಯನಗರದಲ್ಲಿ ವರ್ಕ್ ಮಾಡೋ ಅಂತವ್ರಿಗೆ ಮತ್ತೆ ನಾಗರಬಾವಿ ಕೆಂಗೇರಿ ಮತ್ತೆ ಆರ್ ಆರ್ ನಗರ ಕತ್ರಿಗುಪ್ಪೆ ದೇವಗೌಡ ಪೆಟ್ರೋಲ್ ಬಂಕ್ ಈ ಕಡೆ ಎಲ್ಲ ಇರೋ ಅಂಥವ್ರಿಗೆ ಸರ್ ಇದು ತುಂಬಾ ಹತ್ತಿರದಲ್ಲಿರೋ ಅಂಥ ಲೇಔಟ್ ಸರ್ ಇವರು ಇಲ್ಲಿ ಈ ಕಡೆ ಎಲ್ಲ ವರ್ಕ್ ಮಾಡೋವಂಥವ್ರು ಇಲ್ಲಿ ಲೇಔಟ್ ತಗೊಂಡು ಆರಾಮಾಗಿ ಮನೆ ಕಟ್ಕೊಂಡು ವಾಸ ಮಾಡ್ಬೋದು ಸರ್ ತುಂಬಾ ಚೆನ್ನಾಗಿದೆ ಸುತ್ತಮುತ್ತ ಎಲ್ಲ ತುಂಬ ಕಾಮಾಗಿದೆ ಮತ್ತೆ ಲೇಔಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದೀವಿ ನಾವು ಲೇಔಟಲ್ಲೂ ಅಷ್ಟೇ ಕೆಲವೊಂದು ನಾವು ಎಲೆಕ್ಟ್ರಿಸಿಟಿ ಕೂಡ ಅಷ್ಟೇ ತುಂಬಾ ಅಂದ್ರೆ ಸೇಫ್ಟಿಯಾಗಿ ಮಾಡಿದೀವಿ ಅಂದ್ರೆ ಕೆಲವೊಂದು ಟ್ರಾನ್ಸ್ಫಾರ್ಮ್ ಕೂಡ ಕೂಡ ಟ್ರಾನ್ಸ್ಫಾರ್ಮ್ ಕೂಡ ನಾವು ಓಡೋಕ್ ಕೂರ್ಸಿಲ್ಲ ಇಲ್ಲೂ ಎಲ್ಲ ಲೇಔಟ್ ಅಲ್ಲಿ ಲೇಔಟ್ ಅಲ್ಲಿ ಪಾರ್ಕ್ ಎಲ್ಲೆಲ್ಲಿ ಬರುತ್ತೆ ಅಲ್ಲಿ ನಾವು ಕೂರಿಸಿದ್ವಿ ಸರ್ ಹೌದು ಈಗ ಇನ್ ಫ್ಯೂಚರ್ ಮನೆ ಕಟ್ಟವರಿಗೆ ತೊಂದರೆ ಆಗ್ಬಾರ್ದು ಯಾವದೇ ರೀತಿ ತೊಂದರೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಸರ್ ಪ್ರತಿ ಒಂದು ಟ್ರಾನ್ಸ್ಫಾರ್ಮರ್ ಕೂಡ ಪಾರ್ಕ್ ಒಳಗ್ ಕುರ್ಸಿದೀವಿ ನೋಡ್ರಿ ನೀವು ಅಲ್ಲಿ ನೋಡಬಹುದು ಅಲ್ಲಿ ಅಲ್ಲಿ ಮತ್ತೆ ಇಲ್ಲಿ ಎರಡು ಕಡೆ ಪಾರ್ಕ್ ಒಳಗೆ ಟ್ರಾನ್ಸ್ಫಾರ್ಮರ್ ಕೂರಿಸಿದೀವಿ ಸರ್ ಲೇಔಟ್ ಅಲ್ಲಿ ಏನೇ ಒಂದು ಅವಘಡ ಆದ್ರೂ ಕೂಡ ಅದಕ್ಕೊಂದು ಎಂ ಸಿ ಬಿ ಅಂತ ಫಿಕ್ಸ್ ಮಾಡಿದೀವಿ ಸರ್ ಏನೇ ಒಂದು ಸ್ಟೇಟ್ ಕೊಟ್ಟು ಏನೇ ಒಂದು ಅವಘಡ ಆದ್ರೂ ಸೈಟಿಗೆ ಸಂಬಂಧಪಟ್ಟ ಎಂಟಿಯರ್ ಲೇಔಟ್ಗೆ ಸರ್ ಎಂಟಿಯರ್ ಲೇಔಟ್ ಲೇಔಟ್ ಅಲ್ಲಿ ಏನೇ ಅವಘಡ ಆದ್ರೂ ಕೂಡ ಅಲ್ಲಿ ಆಫ್ ಆಗುತ್ತೆ ಅವಘಡ ಅಂದ್ರೆ ಏನಾಗಬಹುದು ಸರ್ ಶಾರ್ಟ್ ಸರ್ಕ್ಯೂಟ್ ಆಗಬಹುದು ಏನೇ ಒಂದು ಓವರ್ ಲೋಡ್ ಆಗಿ ಏನೋ ಹೆಚ್ಚು ಕಮ್ಮಿ ಆದ್ರೂ ಕೂಡ ಅದು ಆಟೋಮ್ಯಾಟಿಕ್ ಆಫ್ ಆಗುತ್ತೆ ಆಟೋಮ್ಯಾಟಿಕ್ ಆಗಿ ಅಲ್ಲಿ ಆಫ್ ಆಗುತ್ತೆ ಆಫ್ ಆಗುತ್ತೆ ಆಫ್ ಆಗುತ್ತೆ ಅಲ್ವಾ ಎಸ್ ಸರ್ ಓಕೆ ಓಕೆ ಸರ್ ಆಲ್ಮೋಸ್ಟ್ ಎಲ್ಲ ಆಲ್ಮೋಸ್ಟ್ ಡೀಟೇಲ್ಸ್ ಕೊಡ್ತಾ ಇದೀವಿ ಈಗ ಸುತ್ತಮುತ್ತ ಡೆವಲಪ್ಮೆಂಟ್ ವಿಚಾರಕ್ಕೆ ಬಂದ್ರೆ ನಿಮ್ಮ ಶ್ರೀನಿಧಿ ಲೇಔಟ್ಗೆ ಡೆವಲಪ್ಮೆಂಟ್ ಬಗ್ಗೆ ಯಾವ ತರ ಇದೆ ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥವ್ರಿಗೆ ಒಂದು ರೇಟ್ ಏರಿಕೆ ಕಾಣಬೇಕಾದ್ರೆ ಸುತ್ತಮುತ್ತ ಡೆವಲಪ್ಮೆಂಟ್ ಬಹಳ ಮ್ಯಾಟರ್ ಖಂಡಿತ ಖಂಡಿತ ಸರ್ ಸರ್ ನಮ್ ಲೇಔಟ್ ಸುತ್ತಮುತ್ತ ಡೆವಲಪ್ಮೆಂಟ್ ನೀವು ನೋಡೋದಾದ್ರೆ ನಿಮ್ಗೆ ಇಲ್ಲಿಂದ ಒಂದು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಬಂದು ಕೆ ಎಚ್ ಅವರು ಆರ್ನೂರ ಎಕರೆಯಲ್ಲಿ ಲೇಔಟ್ ಮಾಡ್ತಾ ಇದ್ದಾರೆ ಇದಾರೆ ಅಲ್ಲಿಂದ ಇನ್ನೊಂದು ಕಿಲೋಮೀಟರ್ ಮುಂದೆ ಹೋದ್ರೆ ನಿಮಗೆ ಎರಡ್ ಸಾವಿರ ಎಕರೆಯಲ್ಲಿ ಕೆ ಡಿ ಪಿ ಅವರು ಲೇಔಟ್ ಮಾಡ್ತಾ ಇದ್ದಾರೆ ಕೆ ಡಿ ಪಿ ಅವರು ಅಂದ್ರೆ ಕುಂಬಳಗೋಡ್ ಇಂಡಸ್ಟ್ರಿಯಲ್ ಏರಿಯಾ ಅಂತ ಹೇಳಿ ಮಾಡ್ತಾ ಇದಾರೆ ಅದ್ ಬಿಟ್ರೆ ಅಲ್ಲಿಂದ ಇನ್ನೂ ಅರ್ಧ ಕಿಲೋಮೀಟರ್ ಬಿಫೋರ್ ಬಂದ್ಬಿಟ್ಟು ನಿಮ್ಗೆ ಹೌಸಿಂಗ್ ಬೋರ್ಡ್ ಅವರು ನಿಮ್ಗೆ ಆರ್ನೂರ್ ಫ್ಲಾಟ್ ಮಾಡಿ ಕೊಡ್ತಾ ಇದ್ದಾರೆ ಹೌಸಿಂಗ್ ಬೋರ್ಡ್ ಅವರು ಅದ್ ಬಿಟ್ರೆ ಸರ್ ಈ ಕಡೆ ನೀವು ಬಂದ್ರೆ ಇಲ್ಲಿಂದ ಜಸ್ಟ್ ಒಂದು ನೂರ್ ಮೀಟರ್ ಅಲ್ಲಿ ನಿಮ್ಗೆ ಬಿಜಿಎಸ್ ಅವರು ಐನೂರ್ ವಿಲಾ ಮಾಡ್ತಾ ಇದ್ದಾರೆ ಸರ್ ಹ ತರ್ಟಿ ಟೂ ಎಕರ್ಸ್ ಅಲ್ಲಿ ಬಿಜಿಎಸ್ ಅವ್ರದ್ದು ಜಾಗ ಯಾವ ಬಾಂಬೆ ಕಂಪ್ನಿಯವರು ಡೆವಲಪ್ ಮಾಡ್ತಾ ಇದೆ ಸರ್ ಐನೂರು ವಿಲಾ ಬರ್ತಾ ಇದೆ ಅದ್ಬಿಟ್ರೆ ನೆಕ್ಸ್ಟ್ ಸರ್ ನಿಮಗೆ ಬಿ ಜಿ ಎಸ್ ರೆಸಿಡೆನ್ಸಿಯಲ್ ಸ್ಕೂಲ್ ಕಾಣಿಸ್ತಿದೆ ಅಲ್ವಾ ಬಿ ಜಿ ಎಸ್ ರೆಸಿಡೆನ್ಸ್ ಇದೆ ಅದ್ರ ಪಕ್ಕದಲ್ಲಿ ಅಪಾರ್ಟ್ಮೆಂಟ್ ಗಳು ಇದ್ದಾರೆ ದೊಡ್ಡದಾಗಿ ಅಪಾರ್ಟ್ಮೆಂಟ್ ಇದೆ ಅದ್ಬಿಟ್ರೆ ಸರ್ ನಿಮಗೆ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಮತ್ತೆ ಮಾರಿಗೋಲ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಅದೆಲ್ಲ ಬರುತ್ತೆ ಸರ್ ಮತ್ತೆ ಇಲ್ಲಿಂದ ನೀವು ಇನ್ನೂ ಮುಂದಕ್ಕೆ ಹೋಗ್ತೀನಿ ಅಂದ್ರೆ ಒಂದು ಐದಾರು ಕಿಲೋಮೀಟರ್ ಮುಂದೆ ಹೋದ್ರೆ ನಿಮಗೆ ಇಂಟರ್ ಇದು ಟೊಯೊಟಾ ಕಿಲೋಸ್ಕರ್ ಕಂಪ್ನಿ ಬರುತ್ತೆ ಕೊಕೋಲಾ ಫ್ಯಾಕ್ಟ್ರಿ ಬರುತ್ತೆ ಹಿಂಗೆ ಈ ಸರೌಂಡಿಂಗ್ ಎಲ್ಲ ನಿಮ್ಗೆ ತುಂಬಾ ಫ್ಯಾಕ್ಟ್ರೀಸ್ ಇದೆ ಮತ್ತೆ ತುಂಬಾ ಒಳ್ಳೊಳ್ಳೆ ಕಂಪ್ನಿಗಳು ಇದಾವೆ ಮತ್ತು ಒಳ್ಳೊಳ್ಳೆ ಸ್ಕೂಲ್ಸ್ ಇದೆ ಸರ್ ಹಾಗಾಗಿ ಬೇಗ ಡೆವಲಪ್ ಆಗುತ್ತೆ ಸರ್ ಇದು ಓಕೆ ಹಾಂ ಈಗ ಸರ್ ಆಲ್ಮೋಸ್ಟ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದ್ವಿ ಯಾವ ಖಾತಾ ಏನು ಎಲ್ಲ ಹೇಳಿದ್ವಿ ಲೋನ್ ಬಗ್ಗೆ ಮಾತಾಡೋದಾದ್ರೆ ಲೋನ್ ಸರ್ ನಿಮಗೆ ಏಯ್ಟಿ ಪರ್ಸೆಂಟ್ ಲೋನ್ ಆಗುತ್ತೆ ಸರ್ ಏಯ್ಟಿ ಪರ್ಸೆಂಟ್ ಲೋನ್ ಏಯ್ಟಿ ಪರ್ಸೆಂಟ್ ಲೋನ್ ಕೂಡ ಮಾಡ್ತೀವಿ ಎನಿ ಬ್ಯಾಂಕ್ ಎಸ್ ಬಿ ಕೂಡ ಆಗುತ್ತೆ ನ್ಯಾಷನಲೈಸ್ ಬ್ಯಾಂಕ್ ಹೇಳ್ತಾ ಇದ್ದೀರಾ ಈಗ ಸರ್ ರೇಟ್ ಬಂದು ನಾವು ಎರಡು ಸಾವಿರದ ಒಂಬೈನೂರು ರೂಪಾಯಿ ಮಾಡ್ತಾ ಇದ್ದೀವಿ ಸ್ಕ್ವೇರ್ ಫೀಟ್ ಎರಡ್ ಸಾವಿರದ ಒಂಬೈನೂರು ರೂಪಾಯಿ ಒಂಬೈನೂರು ಸ್ಕೋರ್ ಫೀಟ್ ಸ್ಕ್ವೇರ್ ಫೀಟ್ ಹೌದು ಓಕೆ ಡೆವಲಪ್ಮೆಂಟ್ ಆಗಿರೋದು ಸ್ವಲ್ಪ ಸರ್ ಹೌದು ಸರ್ ಹೌದು ಲಾಸ್ಟ್ ವೀಡಿಯೋದಲ್ಲಿ ಎಷ್ಟು ಹೇಳಿದ್ರಿ ಸರ್ ಲಾಸ್ಟ್ ವೀಡಿಯೋದಲ್ಲಿ ಎರಡು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಕೋಟ್ ಮಾಡ್ತಾ ಇದ್ವಿ ಈಗ ಆಲ್ಮೋಸ್ಟ್ ಡೆವಲಪ್ಮೆಂಟ್ ಅಲ್ಲಿ ಆಲ್ಮೋಸ್ಟ್ ನೈನ್ಟಿ ನೈನ್ ಫೈವ್ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಹಾಗಾಗಿ ಮತ್ತೆ ಹಂಡ್ರೆಡ್ ರುಪೀಸ್ ಜಾಸ್ತಿ ಸರ್ ಹಾಗಾದ್ರೆ ಒಂಬೈನೂರು ರೂಪಾಯಿ ಎರಡು ಸಾವಿರದ ಒಂಬೈನೂರು ರೂಪಾಯಿ ಫೈನಲೈಸ್ ಎಷ್ಟಾಗುತ್ತೆ ಸರ್ ಸರ್ ಫೈನಲ್ ಬರಲಿ ನಿಮ್ಮ ಎಮ್ ಇ ಪಿ ಚಾನಲ್ ಕಡೆಯಿಂದ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಂಡೆ ಸರ್ ಫಸ್ಟ್ ಬರಲಿ ಅವರು ಲೇಔಟ್ ವಿಸಿಟ್ ಮಾಡಲಿ ಒಂದು ಸಲ ಅವ್ರು ಲೇಔಟ್ ವಿಸಿಟ್ ಮಾಡಿದ್ರೆ ಮತ್ತೆ ವಾಪಸ್ ಹೋಗೋದೇ ಇಲ್ಲ ಸರ್ ಸೈಟ್ ಬುಕ್ ಮಾಡಿದ್ರೆ ವಾಪಸ್ ಹೋಗಲ್ಲ ಸರ್ ಎರಡು ಸಾವಿರದ ಒಂಬೈನೂರು ರೂಪಾಯಿ ಎರಡು ಸಾವಿರದ ಒಂಬೈನೂರು ಈಗ ಓಕೆ ಸೈಟ್ ಬ್ಲಾಕ್ ಮಾಡ್ಕೋಕೆ ಇರೋದೇ ಒಂದು ಮೂವತ್ತು ಸೈಟ್ ಕ್ವಾಲಿಟಿ ಇರ್ತಕ್ಕಂಥದ್ದು ಅಂತ ಹೇಳ್ತಾ ಇದ್ದೀರಾ ಹೌದು ಅದರಲ್ಲಿ ಎಷ್ಟು ಇದ್ದೀರಾ ಅಡ್ವಾನ್ಸ್ ಬುಕ್ಕಿಂಗ್ ಸರ್ ಅಡ್ವಾನ್ಸ್ ಬುಕ್ಕಿಂಗ್ ಬಂದು ಒಂದು ಲಕ್ಷ ಬುಕ್ಕಿಂಗ್ ಅಮೌಂಟು ಆ ಫಸ್ಟ್ ಬರ್ತಾರೆ ಲೇಔಟ್ ನೋಡ್ತಾರೆ ಅಲ್ಲಿ ಸೈಟು ಯಾವ್ದಂತ ಏನಂತ ಸೆಲೆಕ್ಷನ್ ಮಾಡ್ತಾರೆ ಸೆಲೆಕ್ಷನ್ ಮಾಡಿ ರೇಟ್ ಫೈನಲ್ ಆದಮೇಲೆ ನಾವು ಒಂದು ಲಕ್ಷ ಬುಕ್ಕಿಂಗ್ ಅಮೌಂಟ್ ತಗೊಳ್ತೀವಿ ಸರ್ ಒಂದು ಲಕ್ಷ ಬುಕ್ಕಿಂಗ್ ಅಮೌಂಟ್ ತಗೊಂಡು ಟೋಟಲ್ ಡಾಕ್ಯುಮೆಂಟ್ ನಾವು ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ ಕೊಡ್ತೀವಿ ಅವರಿಗೆ ಅವ್ರು ಲೀಗಲ್ ತಗೊಳ್ಳಿ ಲೀಗಲ್ಗೆ ಒಂದು ಟೆನ್ ಡೇಸ್ ಟೈಮ್ ಕೊಡ್ತೀವಿ ಲೀಗಲ್ ಬಂದ ಮೇಲೆ ಅವರು ಅಗ್ರಿಮೆಂಟಿಗೆ ಹೋಗ್ಬೋದು ಸರ್ ಓಕೆ ಹಾಂ ಸರ್ ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸು ತಿಳ್ಸಿಕೊಟ್ಟಿದ್ದೀವಿ ನಿಮ್ಮ ದುಡ್ಡಿಗೆ ನೀವು ಜವಾಬ್ದಾರಿಯಾಗಿರಬೇಕು ಯಾವುದೇ ಲೇಔಟ್ ಇರಲಿ ಯಾವುದೇ ವೀಡಿಯೋ ತೋರಿಸ್ಲಿ ಸೈಟ್ಗೆ ಅದ್ರದಾಗಿರ್ತಕ್ಕಂಥ ಡಾಕ್ಯುಮೆಂಟ್ ಇರುತ್ತೆ ಅದನ್ನ ಲೀಗಲ್ ಚೆಕ್ ಮಾಡಿಸ್ಕೊಂಡು ಅದೇ ಅಗ್ರಿಮೆಂಟ್ ಇದೆಯೋ ಅಡ್ವಾನ್ಸ್ ಇದೆಯೋ ಕೊಟ್ಟು ಮುಂದುವರಿ ಅಂತ ಹೇಳಕ್ ಇಷ್ಟಪಡ್ತೀನಿ ತ್ಯಾಂಕ್ ಯು ಸೊ ಮಚ್ ಸರ್ ಇಷ್ಟೊತ್ತು ಟೈಮ್ ಕೊಟ್ಟು ಇಷ್ಟೆಲ್ಲ ಡೀಟೇಲ್ಸ್ ಸೆಂಡ್ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಸರ್ ತ್ಯಾಂಕ್ ಯು